ಎಎನ್ ಎಂ ನ್ಯೂಸ್ಗೆ ಸ್ವಾಗತ. ಕೆಸರು ಕತ್ತೆಯಾಗಿರುವ ಎ ಪಿ ಎಂ ಸಿ ಟೊಮ್ಯಾಟೊ ಮಾರುಕಟ್ಟೆಯ ಕಾಂಕ್ರೀಟ್ ರಸ್ತೆಗಳು ಶುಚಿತ್ವಕ್ಕೆ ಆಗ್ರಹಿಸಿ ಕಚೇರಿ ಎದುರು ಪ್ರತಿಭಟನೆ. ಪ್ರಮುಖ ವಾಣಿಜ್ಯ ಕೇಂದ್ರ ಎಂಬ ಹೆಸರು ಪಡೆದಿರುವ ಚಿಂತಾಮಣಿ ನಗರದಲ್ಲಿ ಮಳೆ ಬಂದರೆ ಇಲ್ಲಿನ ಎ ಪಿ ಎಂ ಸಿ ಟೊಮ್ಯಾಟೊ ಮಾರುಕಟ್ಟೆಯ ದುಸ್ಥಿತಿಯಂತೂ ಹೇಳತೀರದಂತಾಗಿದೆ. ಮಳೆ ಬಂದು ಕಾಂಕ್ರೀಟ್ ರಸ್ತೆಗಳೇ ಕೆಸರು ಗದ್ದೆಯಾಗಿ ವಾಹನಗಳು ಸೇರಿದಂತೆ ಜನರು ಓಡಾಡಲಿಕ್ಕೆ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಶುಚಿತ್ವಕ್ಕೆ ಆಗ್ರಹಿಸಿ ಇಂದು ಅಮಾಲಿಗಳು, ರೈತರು, ವಾಹನಗಳ ಚಾಲಕರು ಮತ್ತು ವ್ಯಾಪಾರಸ್ಥರು ಇಂದು ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆಯನ್ನು ಸಹ ನಡೆಸಿದರು. ಟೊಮೆಟೊ ಮಾರುಕಟ್ಟೆಯಲ್ಲಿ ನೆಲಕ್ಕೆ ಬಿದ್ದಿರುವ ಟೊಮೆಟೊ ರಾಶಿ ಮತ್ತು ಕಸವನ್ನು ಸಮಯಕ್ಕೆ ಸರಿಯಾಗಿ ಎತ್ತಂಗಡಿ ಮಾಡಿದ ಪರಿಣಾಮ ಮಳೆ ಬಿದ್ದಾಗಲೆಲ್ಲ ಕಾಂಕ್ರೀಟ್ನ ನಿರ್ಮಿತ ಮಾರುಕಟ್ಟೆ ಆವರಣ ಮತ್ತು ರಸ್ತೆಗಳೆಲ್ಲ ಕೆಸರು ಗದ್ದೆಯಾಗಿ ಪರಿವರ್ತನೆಯಾಗುತ್ತಿದೆ. ಈ ಬಗ್ಗೆ ಹಲವಾರು ಬಾರಿ ಎ ಪಿ ಎಂ ಸಿ ಮಾರುಕಟ್ಟೆಯ ವ್ಯಾಪಾರಿಗಳು, ರೈತರು ಮತ್ತು ಅಮಾಲಿಗಳು, ಎ ಪಿ ಎಂ ಸಿ ಅಧಿಕಾರಿಗಳು ಮತ್ತು ಚುನಾಯಿತ ಪ್ರತಿನಿಧಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗದ ಹಿನ್ನೆಲೆಯಲ್ಲಿ ಇಂದು ವ್ಯಾಪಾರ ವಹಿವಾಟನ್ನು ಸ್ಥಗಿತಗೊಳಿಸಿ ಕಚೇರಿಗೆ ಮುತ್ತಿಗೆ ಹಾಕಿ ಅಧಿಕಾರಿಗಳನ್ನು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡ ಘಟನೆ ಸಹ ನಡೆಯಿತು. ಮಳೆ ಬಂದಾಗ ಮಾರುಕಟ್ಟೆ ಸಂಪೂರ್ಣ ಕೆಸರು ಗದ್ದೆಯಾಗಿರೋ ಬಗ್ಗೆ ಎ ಪಿ ಎಂ ಸಿಯ ಚುನಾಯಿತ ಪ್ರತಿನಿಧಿಗಳು ಮತ್ತು ಶಾಸಕರು, ಅಧಿಕಾರಿಗಳು ಇತ್ತ ಗಮನ ಹರಿಸದೇ ಇರುವುದರ ಬಗ್ಗೆ ಅಮಾಲಿಗಳು, ರೈತರು, ವಾಹನ ಚಾಲಕರು ಮತ್ತು ವ್ಯಾಪಾರಸ್ಥರು ತೀವ್ರ ಆಕ್ರೋಶ ಸಹ ವ್ಯಕ್ತಪಡಿಸಿದರು. ಪ್ರಾರಂಭದ ಮಳೆ ದಿನಗಳಲ್ಲಿ ಮಾರುಕಟ್ಟೆಯ ಸ್ಥಿತಿ ಈ ರೀತಿ ತಲುಪಿದರೆ, ಮಳೆ ಜಾಸ್ತಿಯಾದರೆ ಮತ್ತು ನವಂಬರ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಜಡಿ ಮಳೆ ಬಂದರೆ ಎ ಪಿ ಎಂ ಸಿ ಮಾರುಕಟ್ಟೆ ಮತ್ತಷ್ಟು ಕೆಸರು ಗದ್ದೆಯಾಗಿ ಪರಿಣಮಿಸಿ ಈಗಾಗಲೇ ಕೊರೋನಾ ಸೋಂಕಿನಿಂದ ತತ್ತರಿಸಿರುವ ಜನತೆಗೆ ಮಾರುಕಟ್ಟೆ ಗಲೀಜಿನಿಂದ ಹಲವಾರು ರೋಗ ರುಜಿನಗಳಿಗೆ ಕಾರಣವಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಇನ್ನು ಪ್ರತಿಭಟನಾಕಾರರ ಪರವಾಗಿ ಮಾತನಾಡಿದ ಟೊಮೆಟೊ ಮಾರುಕಟ್ಟೆಯ ಕಮಿಷನ್ ಏಜೆಂಟ್ ಊಲ್ವಾಡಿ ಕೃಷ್ಣಪ್ಪ, ಮಾರುಕಟ್ಟೆಗೆ ಪ್ರತಿದಿನ 60-70 ಲಾರಿ ಲೋಡ್ ಮಾರುಕಟ್ಟೆಗೆ ಬರುತ್ತಿತ್ತು. ಇತ್ತೀಚೆಗೆ ಮಳೆಯಾದ ಕಾರಣ ಟೊಮೆಟೊ ಹೆಚ್ಚಿಗೆ ಸುಮಾರು 150 ಲಾರಿ ಲೋಡಷ್ಟು ಬರುತ್ತಿದೆ. ಈ ಮಾರುಕಟ್ಟೆ ಇದು ಸದ್ಯಕ್ಕೆ ಏನೇನು ಸಾಲದು ಎಂದರು. ಮಾರುಕಟ್ಟೆಯಲ್ಲಿ ಶುಚಿತ್ವ ಇಲ್ಲದ ಪರಿಣಾಮ ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಮಾಡಲು ಕಷ್ಟವಾಗಿದೆ. ಪ್ರತಿದಿನ ಸಾವಿರಾರು ಮಂದಿ ಬಂದು ಹೋಗುತ್ತಿದ್ದಾರೆ. ಮಾರುಕಟ್ಟೆ ವಿಸ್ತರಣೆ ಆಗಬೇಕು, ರೋಗ ರುಜಿನಗಳಿಗೆ ಅಡದಂತೆ ಕ್ರಮ ವಹಿಸಬೇಕೆಂದು ಅವರು ಆಗ್ರಹಿಸಿದರು. ಇನ್ನು ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿದ ಎ ಪಿ ಎಂ ಸಿ ಮಾರುಕಟ್ಟೆಯ ಅಧ್ಯಕ್ಷ ಶ್ರೀರಾಮ್ ರೆಡ್ಡಿ ಮತ್ತು ಕಾರ್ಯದರ್ಶಿ ಉಮಾರ್ ಅವರು, ಮಾರುಕಟ್ಟೆಗೆ ಬರುವ ಲಾರಿಗಳ ಸಂಖ್ಯೆ ಜಾಸ್ತಿಯಾದ ಪರಿಣಾಮ ಪ್ರತಿದಿನ ಬೆಳಗ್ಗೆಯಿಂದ ರಾತ್ರಿಯವರೆಗೂ ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಮಾಡುತ್ತಿರುವುದರಿಂದ ಶುಚಿತ್ವಕ್ಕೆ ತೊಂದರೆಯಾಗಿದೆ. ಸರ್ಕನ್ನು ಇತರೆ ಕಡೆ ಇಳಿಸುವ ವ್ಯವಸ್ಥೆ ಮಾಡಿ ಮಾರುಕಟ್ಟೆಯಲ್ಲಿ ವಾಹನಗಳು ಬಾರದಂತೆ ತಡೆದು ಶುಚಿತ್ವ ಮಾಡಿಕೊಡುವುದಾಗಿ ಭರವಸೆ ನೀಡಿದ ನಂತರ ಪ್ರತಿಭಟನೆಯನ್ನು ಅಂತ್ಯಗೊಳಿಸಿದರು. ಈ ಸಂದರ್ಭದಲ್ಲಿ ಎ ಪಿ ಎಂ ಸಿ ಉಪಾಧ್ಯಕ್ಷ ಮಂಜುನಾಥ ರೆಡ್ಡಿ, ನಿರ್ದೇಶಕ ವೆಂಕಟಸ್ವಾಮಿ ಸೇರಿದಂತೆ ಹಲವಾರು ಮಂದಿ ಉಪಸ್ಥಿತರಿದ್ದರು. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ನಗರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಜೆ ಎನ್ ಆನಂದ್ ಕುಮಾರ್ ಸೂಕ್ತ ಪೊಲೀಸ್ ಬಂದೋಬಸ್ತ್ ಸಹ ಏರ್ಪಡಿಸಿದ್ದರು.
వేరే మార్కెట్ వెళ్ళిపోతాం, వేరే మార్కెట్ లో పోయి మేము వ్యవహారం చేస్తాం. అంటే మార్కెట్ పక్కన ఏడన్నా వేసుకుంటాం, మీకంతా ఫ్రీసే ఇస్తాం. ఇప్పుడు పోయి మార్కెట్ లో ఉండేవి పోలీసు వాళ్ళు, మేము ఖాళీ సేఫ్ ఇస్తాం. ಉಪಾಧ್ಯಕ್ಷರಾಗ್ಲಿ ಸರ್ಕಾರದಿಂದ ನಾವು ಏನ್ ಕೋರ್ಕೆ ಅಂದ್ರೆ, ಇದು ಮಾರ್ಕೆಟ್ ಒಂದ್ ದಿವಸ ರಜಾ ಇಟ್ಕೊಂಡು ಇದೆಲ್ಲ ಕ್ಲೀನ್ ಮಾಡಿ ಅಂತ ನಾವ್ ಹೇಳಿ, ನಮ್ಮ ಎಲ್ಲಾ ಎಂ ಕೆ ಅವರು ಇದಾರೆ, ಡಬ್ಲ್ಯೂ ಎಸ್ ಅವರು ಇದಾರೆ, ಶಾಹಿದ್ ಅವರು ಇದಾರೆ, ಎಲ್ಲಾ ವ್ಯಾಪಾರಸ್ಥರ ಮುಖಾಂತರ ನಾ ಹೇಳ್ತಾ ಇದ್ದೀನಿ, ನಿಮ್ಮ ತಿಳಿಸ್ತಾ ಇದ್ದೀನಿ. ಯಾರು ಬರ್ತಾ ಇಲ್ಲ, ತಂದಿದೀವಿ ಹೇಳಿದೀವಿ, ಮಾಡ್ತೀವಿ ಅಂತ ಹೇಳ್ತಾರೆ, ಯಾರು ಮಾಡ್ತಾ ಇಲ್ಲ ಸದ್ಯಕ್ಕೆ. ಪ್ರತಿಭಟನೆ ಮಾಡ್ತೀವಿ, ಈಗ ಮಳೆ ಶುರು ಆದ ತಕ್ಷಣ ಹೇಳಿದೀವಿ ನಾವು, ನಮ್ ಮಾರ್ಕೆಟ್ ಕ್ಲೀನ್ ಇಲ್ಲ, ಕೊರೋನಾ ಬಂದಿದೆ, ಇದಕ್ಕೆ ಕೂಲಿಯವ್ರು ಕೆಲಸ ಮಾಡೋದ್ರಿಂದ ಬಹಳ ತೊಂದರೆ ಆಗ್ತಾ ಇದೆ, ವ್ಯಾಪಾರಸ್ಥರ ಬಹಳ ತೊಂದರೆ ಆಗ್ತಾ ಇದೆ. ದಯವಿಟ್ಟು ಒಂದ್ ದಿವಸ ಯಾವ್ದಾದ್ರು ವೀಕ್ ನಲ್ಲಿ ಒಂದ್ ದಿವಸ ರಜಾ ಇಟ್ಕೊಳ್ಳಿ, ಥರ್ಸ್ಡೇನೋ ವೆಡ್ನೆಸ್ಡೇನೋ ಒಂದ್ ದಿವಸ ಯಾವ್ದಾದ್ರು ಒಂದು ರಜಾ ಇಟ್ಕೊಂಡು ಮಾರ್ಕೆಟ್ ಅನ್ನ ಕ್ಲೀನ್ ಮಾಡಿ ಅಂತ ಸುಮಾರು ಸಲ ನಾವು ಮೇಡಮ್ ಗಮನಕ್ಕೆ ತರ್ತಿದ್ದೀವಿ, ನಮ್ಮ ಎಲ್ಲಾ ವ್ಯಾಪಾರಸ್ಥರು ಸೇರಿ ಕೂಲಿಯವರು ಸೇರಿ ಹೇಳಿದ್ದೀವಿ, ಆದ್ರೂ ಯಾರು ಗಮನಕ್ಕೆ ತರ್ತಾ ಇಲ್ಲ. ನಮ್ಮ ಪರಿಸ್ಥಿತಿ ನೋಡ್ಬೇಕಂದ್ರೆ ನೀವು ಇವಾಗ ಸದ್ಯಕ್ಕೆ ನೋಡ್ಬೋದು, ಈ ಕಡೆ ಆ ಕಡೆ ಮತ್ತೆ ಆ ಕಡೆ ನೋಡಿದ್ರೆ, ನೀವು ಹೊಸದಾಗಿ ಮಾರ್ಕೆಟ್ ಕಟ್ಟಿದಾರಲ್ಲ, ಶೆಡ್ಗಳು ಆಗಿರೋದು, ಆ ಪಕ್ಕದಲ್ಲಿ ಮಣ್ಣು ಹಾಕಿ ಲಾರಿ ರಾತ್ರಿ ಹೊತ್ತು ನಿಂತ್ಕೊಂಡು ಎಲ್ಲ ಜಾಮ್ ಆಗ್ಬಿಟ್ಟು ಮತ್ತೆ ಜೆ ಸಿ ಬಿನ ತರಿಸಿ ಅದು ಮತ್ತೆ ನಾವು ಕ್ಲೀನ್ ಮಾಡಿಸಿದ್ದೀವಿ. ನೆನ್ನೆ ಯಾರೋದು ಸರ್ಕಾರದಿಂದ ಆಗ್ಲಿ ನಮ್ಮ ಎ ಪಿ ಎಂ ಸಿ ಇಂದ ಆಗ್ಲಿ ಯಾರು ಗಮನಕ್ಕೆ ತಗೊಂಡಾನೆ ಇಲ್ಲ. ಇಲ್ಲಿ ಕೆಲಸ ಮಾಡೋದಂಗೆ ನೋಡಿ, ನೀವು ಎಲ್ಲ ಓಡಾಡೋದು ಹಿಂಗೆ ಮಾಡೋರು, ಅವ್ರ ಕೆಲಸ ಬಂದಿಲ್ಲ ಅಂದ್ರೆ ಕಾರಣ ಇದೆ, ಯಾಕೆ ಬಂದಿಲ್ಲ, ಅವ್ರ ಕೆಲಸ ಮಾಡಿಲ್ಲ, ಯಾಕಂದ್ರೆ ಈ ಪರಿಸ್ಥಿತಿ ಆತರ ಇದೆ. ದಯವಿಟ್ಟು ಥರ್ಸ್ಡೇನೋ ವೆಡ್ನೆಸ್ಡೇನೋ ಒಂದ್ಸಲ ವೀಕ್ ನಲ್ಲಿ ರಜಾ ಇಟ್ಕೊಂಡು ಇದು ಕ್ಲೀನಿಂಗ್ ಮಾಡಿಸಿ ಮಾಡಿದ್ರೆ ನಮಗೂ ಮಾರ್ಕೆಟ್ ಒಂದು ಧರಿಸಿ ಇರ್ತದೆ, ನಮ್ಮ ಚಿಂತಾಮಣಿಯಲ್ಲಿ ಎಲ್ಲರಿಗೂ ಒಂದು ಸ್ವಲ್ಪ ಸೌಕರ್ಯ. ಮಾರ್ಕೆಟಲ್ಲಿ ಅಂದರೆ ಜಾಗ ಸಾಲದು, ಇಲ್ಲಿ ಸುಮಾರು 120-150 ಗಾಡಿ ಟೊಮೆಟೊ ಬರುತ್ತೆ. ಇಲ್ಲೂ ಇರೋದು 1-2 ಎಕರೆ 3 ಎಕರೆ 4 ಎಕರೆ ಇರಬಹುದು. ಅದರಲ್ಲಿ ಅಕ್ಕಿ ಮಾರ್ಕೆಟು ಅದು ಇದು ಎಲ್ಲ ಸೇರಿಬಿಟ್ಟಿದೆ. ಅಕ್ಕಿ ಮಾರ್ಕೆಟಲ್ಲೇ ಅರ್ಧ ಹಾಕ್ಕೊಂಡಿದ್ದೀವಿ, ಅಲ್ಲಿಗೂ ಸಾಕ್ತಾ ಇಲ್ಲ. ಏನು ಮಾಡಬೇಕು? ಮೇಯ್ನ್ ನಮಗೆ ಜಾಗ ಇಲ್ಲ, ನಮಗೆ ಜಾಗ ಕೊಡಿಸ್ಬೇಕು ಮೇಯ್ನು. ಇನ್ನೊಂದೇನೆಂದರೆ ಎಲ್ಲ ಗಾಡಿಗಳು ಅದು ಇದು ಎಲ್ಲ ಒಂದೇ ಕಡೆ ಇರುತ್ತೆ. ಈ ಸಮಸ್ಯೆಯಿಂದ ಲೇಬರು ನಮಗೆ ಲೋಡ್ ಮಾಡಿಂಗ್ ಮಾಡೋದಕ್ಕೆ ಸಾಧ್ಯವಿಲ್ಲ, ಅನ್ಲೋಡ್ ಮಾಡೋಕ್ಕೆ ಸಾಧ್ಯವಿಲ್ಲ. ಅದಕ್ಕೋಸ್ಕರ ಈ ಗಲಾಟೆಯನ್ನು ಮುಂದುವರಿಸಿದೆ. ಈ ಗಲಾಟೆಗೆ ಕಾರಣ ಲೋಡಿಂಗ್ ಪ್ರಾಬ್ಲಮ್, ಅನ್ಲೋಡಿಂಗ್ ಪ್ರಾಬ್ಲಮ್, ಅದಕ್ಕೋಸ್ಕರ ಈ ಥರ ಆಗಿದೆ. ಅದಕ್ಕೆ ನಾವು ಏನೋ ಸ್ಥಳಾಂತರ ಮಾಡ್ತೀವಿ, ಇನ್ನು ಮುಂದೆ ಎಲ್ಲ ಗಣ್ಯ ವ್ಯಕ್ತಿಗಳನ್ನು ಕೇಳಿಕೊಂಡು ಇನ್ನು ಮುಂದೆ ಸ್ಥಳಾಂತರವನ್ನು ಮಾಡಲಾಗುವುದು ಅಂತ ಹೇಳ್ತಾ ಇದ್ದಾರೆ. ಮಾಡಿದ ಮೇಲೆ ಏನೋ ಅನುಸರಿಸ್ಕೊಂಡು ನಾವು ಹೋಗ್ತೀವಿ. ಇಷ್ಟೇ ಶೌಚಾಲಯ ಪ್ರಾಬ್ಲಮ್ ಇದೆ, ಶೌಚಾಲಯ ಅದೆಲ್ಲ ಮಾಮೂಲಿ ಕ್ಲೀನಿಂಗ್ ಪ್ರಾಬ್ಲಮ್. ಮಾರ್ಕೆಟ್ ಇದೆ, ಮಾರ್ಕೆಟ್ ಇದು, ಮಾರ್ಕೆಟ್ಗೆ ಶೌಚಾಲಯಗಳು ಇದೆ, ಹೋಗೋದಕ್ಕೆ ಸರಿಯಾಗಿ ಜಾಗ ಸಿಗ್ತಾ ಇಲ್ಲ, ಜನಗಳು ಹೋಗೋದಕ್ಕೆ ಜಾಗ ಬಿಡ್ತಾ ಇಲ್ಲ.
ಸಾಯಂಕಾಲ 11 ಗಂಟೆವರೆಗೂ ಲೋಡ್ ಮಾಡ್ತಾ ಇರ್ತಾರೆ, ಮತ್ತೆ ಬೆಳಗ್ಗೆ ಮತ್ತೆ ಇವರು ಗಾಡಿ ಹೋಗಿದ ತಕ್ಷಣ ಗಾಡಿ ಬರ್ತದೆ, 6 ಗಂಟೆಗೆ 3 ಗಂಟೆಗೆ ಬರ್ತದೆ ಲೋಡಿಂಗ್ ಗಾಡಿ. ಏನ್ ಮಾಡೋದು, ಅವ್ರು ಲೋಡ್ ಮಾಡಕ್ ಆಗಲ್ಲ, ಪ್ರಾಬ್ಲಮ್ ಅವ್ರದ್ದು ತುಂಬಾ ಪ್ರಾಬ್ಲಮ್. ಇಲ್ಲಿಂದ ಅಲ್ಲಿಗೆ ಹೊತ್ಕೊಂಡು ಹೋಗ್ಬೇಕು, ಅವ್ರಿಗೂ ಪ್ರಾಬ್ಲಮ್ ಇದೆ, ರೈತರಿಗೂ ಪ್ರಾಬ್ಲಮ್. ಮೇನ್ ಇತ್ತೀಚೆಗೆ ಮಳೆ ಬಂದಾಗ ರೈಸ್ ಆಯ್ತು ಟೊಮ್ಯಾಟೊ, 100 ಗಾಡಿ 70 ಗಾಡಿ ಇದ್ದಿದ್ದು 150 ಗಾಡಿ ಆಗಿದೆ. ಒಳಗಡೆ ಸಿಮೆಂಟ್ ಹಾಕಿದ್ರು ಸ್ವಲ್ಪ ಚುಚ್ಚುತ್ತೆ ಇಲ್ಲ ಅಂತ ಇಬ್ಬರು ಆಚೆ ಕಡೆ ಇಟ್ಕೊಳ್ತಾ ಇದಾರೆ, ರಾಮಕಟ್ಟೆ ಆ ಕಡೆ ಇಟ್ಕೊಳ್ತಾ ಇರೋದ್ರಿಂದ ನಾಳೆಯಿಂದ ಸ್ವಲ್ಪ ಜಾಗ ಸರಿ ಹೋಗುತ್ತೆ ಎಲ್ರಿಗೂ ಅಂತ. ಆಮೇಲೆ ಆದ್ಮೇಲೆ ಮುಂದಿನ ವರ್ಷಕ್ಕೆ ಬೇರೆ ಬೇರೆ ವ್ಯವಸ್ಥೆ ಮಾಡಿ.